ಇದಕ್ಕೆ ಇಷ್ಟೊಂದು ಚಿಂತೆ ಯಾಕೆ ಮಾಡ್ತೀರಾ? ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಇದೆಲ್ಲ ಸಾಮಾನ್ಯ. ಎಲ್ಲೋ ಹೋಗ್ತಾನೆ, ಸಂಜೆ ಹೊತ್ತಿಗೆ ಮರಳು ಬರ್ತಾನೆ ಬಿಡಿ. ಮಾಮೂಲಂತೆ ಹೀಗಾಗಿದ್ರೆ ಇಷ್ಟು ಯೋಚನೆ ಮಾಡ್ತಿರಲಿಲ್ಲ ಶೇಷಮ್ಮ. ನನ್ನೆ ನೋಡಬೇಕಾಗಿತ್ತು ಶ್ರೀನಿ ಆವೇಶ ಎಷ್ಟಿತ್ತು ಅಂತ. ಪಾಪ ಯಾಕೋ ಏನೋ ಮಗು ತುಂಬಾ ನೊಂದ್ಕೊಂಡ್ಬಿಟ್ಟಿತ್ತು. ಹಿಂದೆ ಹಳೆ ಹಣ್ಣೆಗಳಿಟ್ಟಿದೀವಲ್ಲ ಅದ್ರಲ್ಲಿ ಒಂದ್ಸರಿ ಬಚ್ಚಿಟ್ಕೊಂಡ್ಬಿಟ್ಟಿತ್ತು ಮಗು. ಓ, ನನ್ನ ಆ ಸ್ಥಿತಿಲಿ ನೋಡಿ ನನಗಂತೂ ಕರಳೆ ಚೂರು ಅನ್ಸ್ಬಿಡ್ತು ಕಣ. ಎಷ್ಟು ಸಂಪತ್ತಿದ ಏನ್ ಪ್ರಯೋಜನ ಅಂತ ವೈರಾಗ್ಯ ಹುಟ್ಬಿಡ್ತು. ರಾತ್ರಿ ಮಲ್ಕೊಂಡಿದ್ದಾಗ್ಲೂ ಅಷ್ಟೇ, ನಿದ್ದೆ ಬಂದ್ಮೇಲೂ ನನ್ನ ಕೈ ಹಿಡ್ಕೊಂಡು ಮಲಗಿದ್ದ. ಬೆಳಗ್ಗೆ ಎದ್ದು ನೋಡಿದ್ರೆ ಶ್ರೀನಿ ಹಾಸಿಗೆ ಮೇಲೆ ಇರಲಿಲ್ಲ. ಗೆಳೆಯರ ಮನೆಗೆ ಹೋಗಿಲ್ಲ, ನಮ್ಮ ದೇವಸ್ಥಾನಕ್ಕೆ ಬಂದಿಲ್ಲ, ಗುರುಕುಲಕ್ಕೂ ಹೋಗಿಲ್ಲ. ಸಂಗೀತ ಕಲಿಯೋಕೆ ಆ ಮಾಯಾಭಟ್ಟನ ಹತ್ರ ಹೋಗಿದ್ದಾನೆ ಅನ್ಕೊಂಡ್ರೆ ಆ ಮಾಯಾಭಟ್ಟ ಊರಲ್ಲೇ ಇಲ್ಲ ಅಂತಾರೆ. ಹಾಗಾದ್ರೆ ಎಲ್ಲಿ ಹೋಗೋಕ್ ಸಾಧ್ಯ? ಆ ಮಾಯಾಭಟ್ಟ ಹತ್ರ ಹೋಗಿ ಹೋಗಿನೆ ನಮ್ ಕೇಗೆ ಹಾಳಾಗಿತ್ತು. ಹೇಳೋದಕ್ ಮಾತ್ರ ಸಂಗೀತ, ತಲೆಗದ್ ಏನ್ ತುಂಬಿದಾನೆ ಯಾರಿಗ್ ಗೊತ್ತು? ಮಕ್ಳೇ ಹೆಣ್ಣು ಗುರ್ಕ ಸಾವಿರ ಸರ್ತಿ ಬಡ್ಕೊಂಡೆ ನಾನು ಅವ್ರ ಹತ್ರ ಮಗುನ ಕಳ್ಸೋದ್ ಬೇಡ ಬೇಡ ಅಂತ. ಕೇಳೋದ ನನ್ ಮಾತ್ರ ಒಂದ್ ವೇಳೆ ತುಂಬಿಸಿದ್ರು ಅದು ಮಾಯಾಭಟ್ಟನಿಂದ ಅಲ್ಲ, ಶ್ರೀನಿ ನಾಮನ್ನ ನಾಗರಕಟ್ಟೆ ನಾರಾಯಣತ್ನವ್ರ ಮನೆಗೆ ಕಳಿಸಿದ್ರಂತಲ್ಲ ತಾವು, ಅವರೆಲ್ಲ ಯಾಕೆ ತುಂಬಿಸಿರಬಾರ್ದು? ಒಂದಲ್ಲ ಎರಡಲ್ಲ ಅಂತ ಮೂರ್ ಮೂರ್ ಮನೆ ಹಾಳು ಮಾಡೋ ತಲೆಗಳಿದೆ ಆ ಮನೆಯಲ್ಲಿ. ನೀರ್ ತುಂಬೇಕಂದ್ರೆ ನಾಲ್ಕು ಜನರ ಸರ್ದಿ ಕಾಯ್ಬೇಕು. ಅಯ್ಯೋ, ಈ ಬಾವಿಲಿ ನೀರ್ ಸೇದೋಷ್ಟ್ರಲ್ಲಿ ರಟ್ಟೆ ಎಲ್ಲ ಸೋತೋಗೋದ್ ಗೊತ್ತಾ ನಿನ್ಗೆ? ಆದ್ರೂ ಯಾರಾದ್ರೂ ಕುಡಿಯಕ್ ನೀರ್ ಕೇಳಿದ್ರೆ ಕೊಡ್ಬೇಕಂತೆ, ಇಲ್ಲಾಂದ್ರೆ ಮುಂದಿನ ಜನ್ಮದಲ್ಲಿ ಹಲ್ಲಿ ಆಗ್ಬಿಡ್ತಾರಂತೆ. ಅಬ್ಬಬ್ಬ, ನನ್ಗ್ಯಾಕ್ ಬೇಕು ಆ ಪ್ರಾರಬ್ಧ? ತಗೋ, ನೀರ್ ಸುರಿತೀನಿ, ಹೊಟ್ಟೆ ತುಂಬಾ ಕುಡಿ. ನೀರಜ, ಕುಡಿಯಕ್ ನೀರ್ ಕೇಳಿದ್ರೆ ಜನ್ಮಾಂತರದ ಕಥೆನೆ ಹೇಳ್ತೇಲೆ. ಪಾಪ ಆ ಚಿಕ್ಕ ಹುಡುಗನ್ಗೆ ನೀನ್ ಯಾಸಿಮೆ ಎಣ್ಕೆಟ್ಟೋದೆ. ಏಯ್ಯ, ನಿನ್ಗೇನ್ ಗೊತ್ತು, ಸುಮ್ನೆ ಇರೋ ನನ್ ಕಷ್ಟ ತಗೊಳಪ್ಪ. ಎಲ್ಲಾ ಕಡೆ ಸಂಗೀತ ಕೇಳಿಸಿದೆ. ಅರೆ, ನೀರಲ್ಲೂ ಸಂಗೀತ ಕೇಳಿಸ್ತಿದೆ. ಅಯ್ಯಾ, ಕುಡಿಯಕ್ ನೀರ್ ಬೇಕು ಅಂದಿದ್ದಕ್ಕೆ ಕಷ್ಟಪಟ್ಟು ಸೇದಿರೋ ನೀರ್ ಸುರಿದ್ರೆ ಕುಡಿಯಕ್ ಬಿಟ್ಬಿಟ್ಟು ಎಲ್ಲೆಲ್ಲ ನೋಡ್ತಾ ಇದೆಯಲ್ಲೋ, ಸಾಲ್ದಕ್ಕೆ ನಗು ಬೇರೆ ಬರುತ್ತಾ ನಿನ್ಗೆ? ಬುದ್ಧಿ ಇಲ್ವಾ ನಿನ್ಗೆ? ಏನ್ ಅನ್ಕೊಂಡಿದ್ಯಾ? ಎಲ್ಲಾಡಿ ಓಡಿ ಬಂದೆ ಹೇಣಯ್ಯಾ, ನಿಲ್ಲು ನಿಲ್ಲು ಗೋಪಾಲ ಕೃಷ್ಣಯ್ಯ. ನೋಸಲಲ್ಲಿ ಕಿರು ಬೆವರಿಟ್ಟದೆ ಇಲ್ಲಿ ಹೊಸ ಪರಿಸುದ್ದಿಯು ಹುಟ್ಟಿದೆ. ಹುಸಿಯೆಲ್ಲ ನಿನ್ನ ಮಾತು ಮುಟ್ಟಿದೆ, ನಿನ್ನ ನಸುನಗೆ ಕೀರ್ತಿಯು ಹೆಚ್ಚಿದೆ. ಎಲ್ಲಾಡಿ ಓಡಿ ಬಂದೆ ಹೇಣಯ್ಯ, ನಿಲ್ಲು ನಿಲ್ಲು ಗೋಪಾಲ ಕೃಷ್ಣಯ್ಯ. ನಾರಾಯಣಪ್ಪನವ್ರ ಮನೆಯಿಂದ ಬಂದ್ಮೇಲೆ ಯಾಕೆ ಹೇಗಾಡ್ದ? ಪದ್ಮ ಅಂದ್ರೆ ಸಾಕು, ಎಲ್ಲಿಲ್ಲದ ಹಿತ ನಿಮಗೆ, ಅದಕ್ಕೆ ಅವ್ರ ಮೇಲೆ ಯಾವ ದೋಷನೂ ಹೊರಿಸೋದಿಲ್ಲ, ನೀವು ಒಪ್ಕೊಳ್ಳಿ. ಪದ್ಮನಿಗೆ ಶ್ರೀನಿ ಅಂದ್ರೆ ಅಕ್ಕರೆ, ಸ್ವಂತ ಹೊಟ್ಟೆಲ್ ಹುಟ್ಟಿದ ಮಗನಿಗಿನ್ನ ಹೆಚ್ಚಾಗಿ ನೋಡ್ಕೊಳ್ತಾಳೆ. ಶ್ರೀನಿ ಸಲುವಾಗಿ ತನ್ನ ಮನೆಯಲ್ಲಿ ತುಪ್ಪ ಸುರಿದು ಸತ್ತಿಗೆ ಮಾಡಿ ತರ್ತಾಳೆ. ಪ್ರೀತಿ ಇರೋ ಕಡೆ ದುಷ್ಟತನ ಹುಟ್ಕೊಳ್ಳೋದಿಲ್ಲ, ತಿಳ್ಕೋ. ಅಪ್ಪ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರು,
ಆದ್ರೆ ನನಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಲ್ಲ. ಬಿಡ್ತು ಬಿಡ್ತು ಶ್ರೀನಿವಾಸ, ಗುರುಗಳು ಇಲ್ಲೇ ಸಿಗ್ತಾರೆ ಅಂತ ಹೇಳಿದ್ರು, ಆದ್ರೆ ಅವ್ರ ಯಾಕೆ ಇಲ್ಲಿಗೆ ಬರ್ತಾರೆ? ಇಲ್ಲ ಇಲ್ಲ, ನಾನು ಇಲ್ಲಿಂದ ಮೊದಲು ಹೋಗ್ತೇನೆ. ಮರೇ ಯಾರಪ್ಪ ನೀನು? ನಾನು ಶ್ರೀನಿವಾಸ. ಶ್ರೀನಿವಾಸ, ಶ್ರೀನಿವಾಸ ಇಲ್ಲಿಗೇನಕ್ಕಪ್ಪ ಬರಕ್ಕೋದೆ? ನಮ್ ಗುರುಗಳು ಇಲ್ಲೇ ಇರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನಿಮ್ ಗುರುಗಳು ಸತ್ತೋಗಿದಾರೋ? ಇಲ್ಲ ಇಲ್ಲ, ಬದುಕಿದ್ದಾರೆ. ಬದುಕಿರೋ ನಿಮ್ ಗುರುಗಳಿಗೆ ಸ್ಮಶಾನದಲ್ಲಿ ಏನಪ್ಪ ಕೆಲ್ಸ? ಓ, ಹಾಗಾದ್ರೆ ಇಲ್ಲಿಗ್ ಬರೀ ಸತ್ತಿರೋರ ಬರೋದು? ಬದುಕಿರೋರು ಬರ್ತಾರೆ, ಆದ್ರೆ ಅವ್ರು ಬಂದು ಹಂಗೆ ಹೊಂಟೋಗ್ತಾರೆ. ಸುತ್ತಿರೋರ್ ಮಾತ್ರ ಇಲ್ಲೇ ಮಲ್ಕೊಂಡು ನಾನು ಹೇಳ್ದಂಗೆ ಕೇಳ್ತಾರೆ. ಬೆಲ್ಲದುಂಡೆ ನಿನ್ಗಿಷ್ಟ ಅಲ್ವಾ? ಬಾದಾಮಿ ಉಂಡೆ, ಕೊಬ್ಬರಿ ಉಂಡೆ. ಅಮ್ಮ, ನಂಗಿದೆಲ್ಲಾನು ಇಷ್ಟಾನೆ, ಆದ್ರೆ ಈಗ ಇದ್ಯಾವ್ದನ್ನು ತಿನ್ನಕ್ ಮನ್ಸಿಲ್ಲ. ನಂಗಿದ್ಯಾವ್ದು ಬೇಡ ಅಮ್ಮ. ಶ್ರೀನಿ ಇಲ್ಲಿದ್ದಾಗ ಅಂಥ ಮಾತುಗಳೇನಾದರೂ ನಡೀತಾ? ಇಂಥ ಮಾತುಗಳು ಅವನ ತಲೆಗೆ ಯಾರಾದರೂ ತುಂಬದ್ರ? ದಯವಿಟ್ಟು ದಯವಿಟ್ಟು ಹೇಳ್ಬಿಡಿ. ವಿಷಯ ಅಷ್ಟೇ ಅಲ್ಲ, ನೀವುಗಳು ಅವನ ಹತ್ರ ಏನೇನು ಹೇಳಿದ್ದೀರಾ ಅಂತ ನನಗೆ ಗೊತ್ತಾದರೆ ಅವನ್ ಎಲ್ಲಿಗೆ ಹೋಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳೋದು ನನಗೆ ಸುಲಭ ಆಗತ್ತೆ. ಅವನ್ ಎಲ್ಲಿಗೆ ಹೋಗಿದ್ದಾನೆ ಅಂತ ತಿಳ್ಕೊಳ್ಳೋದು, ಅವನನ್ನು ಮತ್ತೆ ಮನೆಗೆ ಕರ್ಕೊಂಡ್ಬರೋದು ನನಗೆ ಬಹಳ ಮುಖ್ಯ ಇದೆ. ಎಂತ ಮಾತು ಅಂತ ಕೇಳ್ತಿದ್ದೀರ ನಾಯಕ್ರೆ? ಪಾಪ ಶ್ರೀನಿ, ಪುಟ್ಟ ಮಗು, ಅವನ ಹತ್ರ ನಾವ್ ಹೀಗೆಲ್ಲ ನಡ್ಕೊಳ್ತೀವ? ಅವನ ತಲೆಗೆ ಹೀಗೆಲ್ಲ ತುಂಬತೀವ? ಅವನ್ ಕೂಡ ನನಗೂ ಮಗು ಇದ್ದಾಗೆ ಅಲ್ವಾ? ಅವನು ನನಗಿನ್ನೂ ಹತ್ರ ಆಗ್ಲಿ, ಹೊಂದ್ಕೊಳ್ಳಿ, ನನ್ನ ಅವನ ಸಂಬಂಧ ಇನ್ನು ಗಟ್ಟಿ ಆಗ್ಲಿ ಅಂತ ಹಠ ಮಾಡಿ ಇಲ್ಲಿ ಕರ್ಕೊಂಡ್ ಬಂದೆ. ಆದ್ರೆ ನೀವು ನನ್ ಮೇಲೆ ಹೀಗೆಲ್ಲ ಯೋಚಿಸ್ತಿದ್ದೀರಲ್ಲ, ಈಗ ನೀವು ಶ್ರೀನಿ ನಾಪತ್ತೆ ಆಗಿದ್ದೇನಂತ ಹೇಳಿದ ಕೂಡ್ಲೆ ನನಗೆ ಎಷ್ಟು ಆತಂಕ ಆಯ್ತು ಗೊತ್ತಾ? ನನ್ನ ಎದೆ ಹುಡ್ಕೋತಿದೆ. ಪಾಪ ಮಗು ಎಲ್ಲಿ ಹೋಗಿರುತ್ತೋ, ಏನ್ ಮಾಡ್ತಿರುತ್ತೋ ಅಂತ ಸಂಕಟ ಆಗ್ತಿದೆ. ಆದ್ರೆ ನೀವು ನನ್ ಮೇಲೆ ಸಂದೇಹ ಪಡ್ತಿದ್ದೀರಲ್ಲ. ಯಾರೋ ಅಕ್ಕಿ ಅನ್ನ ಆಗ್ತಾ ಆಗ್ತಾ ಕುದ್ದು ಕುದ್ದು ಪಾತ್ರೆಯಿಂದ ಆಚೆ ಸುರಿಯುತ್ತೆ ಅಂದರೆ ಅಕ್ಕಿ ಅನ್ನ ಆಗ್ತಾ ಇದೆ ಅಂತ ಅರ್ಥ. ನೀನೀಗ ಮನೆ ಬಿಟ್ಟು ಹೊರಗಡೆ ಬಂದಿದೆಯಲ್ಲ, ಹಾಗೇ. ಹಾಗಿದ್ರೆ ನಾನು ಬೇಯ್ತಿದ್ದೀನಾ?